ಇವತ್ತು ಆಫೀಸ್ಗೆ ಹೋಗೋಷ್ಟರಲ್ಲೇ ಲೇಟಾಗಿತ್ತು, ಅಷ್ಟರಲ್ಲಿ ಮೀಟಿಂಗ್ ಆಲ್ರೆಡಿ ಶುರುವಾಗೋಗಿತ್ತು. ಇನ್ಫ್ಯಾಕ್ಟ್ ಇವತ್ತು ನಾರ್ಮಲ್ ಡೇ ಏನೂ ಆಗಿರಲಿಲ್ಲ ಆಫೀಸಲ್ಲಿ, ಏನು ಸಡನ್ ಮೀಟಿಂಗ್ ಅರೇಂಜ್ ಆಗಿತ್ತು. ಜೊತೆಗೆ ಎಲ್ಲದಕ್ಕಿಂತ ಹೆಚ್ಚಾಗಿ ಏನು ಕ್ರಿಸ್ಮಸಲ್ಲಿ ಆಚರಿಸ್ತೀವಿ ಗೊತ್ತಾ, ಸೀಕ್ರೆಟ್ ಸೆಂಟ, ಅದು ಕೂಡ ಇವತ್ತೆ. ಸೊ ಒಂದು ರೀತಿ ವಿಡಿಯೋ ಮಾಡೋಣ ಅಂತ ಅನ್ನಿಸ್ತು, ಬಿಕಾಸ್ ಚೆನ್ನಾಗಿರುತ್ತೆ ಎಲ್ಲರದು ಎಮೋಷನ್ಸ್ನ ಕ್ಯಾಪ್ಚರ್ ಮಾಡೋಕ್ಕೆ ಅಂತ. ಆ್ಯಂಡ್ ಹೋಪ್ಫುಲಿ ನೀವು ಈ ವಿಡಿಯೋನ ಎಂಜಾಯ್ ಮಾಡ್ತೀರಾ, ನನ್ನ ಕೆಲಸ ಮತ್ತು ನನ್ನ ಕೊಲೀಗ್ಸ್ಗಳ ಜೊತೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಓಕೆ, ಮೀಟಿಂಗ್ ಮುಗೀತು. ಮೀಟಿಂಗ್ ಮುಗಿದ ತಕ್ಷಣ ಹೊಟ್ಟೆ ಹಸಿತಿತ್ತು, ಇನ್ಫ್ಯಾಕ್ಟ್ ಮೀಟಿಂಗ್ ಬೇಗನೆ ಶುರುವಾಗೋಗಿತ್ತು 8:30 ಅಷ್ಟರಲ್ಲಿ. ಸೊ ಮೀಟಿಂಗ್ ಮುಗಿದ ತಕ್ಷಣ ಮತ್ತೆ ನಾನು ನನ್ನ ಕೊಲೀಗ್ಸ್ ಎಲ್ಲ ತಿಂಡಿ ತಿನ್ನೋಕ್ಕೆ ಅಂತ ಹೋದ್ವಿ. ಬಟ್ ಅಲ್ಲಿನೂ ಕೂಡ ಹೋದ ತಕ್ಷಣ ಏನು ಸಿಗಲಿಲ್ಲ, ವೆಯ್ಟ್ ಮಾಡಬೇಕಾಯಿತು. ನಂತರ ಅಲ್ಲೇ ಸಿಕ್ಕಿದಂಥ ದೋಸೆ ತಿಂದ್ಕೊಂಡು ನಂತರ ವಾಪಸ್ ಆಫೀಸ್ ಒಳಗಡೆ ಎಂಟರ್ ಆಗೋಷ್ಟರಲ್ಲಿ ತುಂಬಾ ಟೈಮ್ ಹಿಡಿದೋಗಿತ್ತು. ಆಲ್ರೆಡಿ ಮ್ಯಾನೇಜರ್ಸ್ಗಳು ಕಾಲ್ ಮಾಡ್ತಿದ್ರು, ಎಲ್ಲಿದ್ದೀರಾ, ಇನ್ನೂ ಬಂದಿಲ್ಲ 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 ಅಂದ್ಕೊಂಡು. ಸೊ ಹಂಗೂ ಹಿಂಗೂ ಎಷ್ಟು ಬೇಗ ತಿನ್ನೋಕ್ಕಾಗುತ್ತೋ ಅಷ್ಟು ಬೇಗ ತಿನ್ಕೊಂಡು ಮತ್ತೆ ಆಫೀಸ್ ಕಡೆ ಮುಖ ಮಾಡಿದ್ವಿ. ಆ್ಯಕ್ಚುಲಿ ಇವತ್ತು ಆಫೀಸ್ ಒಳಗಡೆ ಹೋದ ತಕ್ಷಣ ಎಲ್ರದ್ದು ಏನು ಫೀಲೇ ಬೇರೆ, ಎಮೋಷನ್ಸ್ಗಳೇ ಬೇರೆ, ಸಿಕ್ಕಾಪಟ್ಟೆ ಖುಷಿ. ಎಲ್ಲರಿಗೂ ಗಿಫ್ಟ್ಗಳು ಬಂದಿರುತ್ತೆ. ಆ್ಯಂಡ್ ಯಾರ್ಯಾರಿಗೆ ಏನು ಏನೇನು ಗಿಫ್ಟ್ಗಳು ಕೊಟ್ಟಿರ್ತಾರೆ, ಎಲ್ಲರಿಗೂ ಒಂದು ರೀತಿ ಕುತೂಹಲ ಇರುತ್ತೆ. ಅದ್ರ ಜೊತೆಗೆ ಆ ಅರೇಂಜ್ಮೆಂಟ್ ಇರುತ್ತೆ ಗೊತ್ತಾ, ಕ್ರಿಸ್ಮಸ್ಗೆ ಎಲ್ಲರೂ ಮಾಡೋದು, ಎಲ್ಲರೂ ಸೇರಿ ಇನ್ಫೆಕ್ಟ್ ಮಾಡೋದು ಸಿಕ್ಕಾಪಟ್ಟೆ ಖುಷಿಯಾಗುತ್ತೆ. ಆ್ಯಂಡ್ ಅದರಲ್ಲೂ ಕೆಲವೊಬ್ಬರು ಇದು ನಾವು ಮಾಡಬೇಕು ಅಂತ ಖುದ್ದಾಗಿ ಏನು ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಮಾಡ್ತಿರಲ್ಲ, ನಿಜವಾಗ್ಲೂ ಅವ್ರನ್ನೆಲ್ಲ ನೋಡೋಕ್ಕೆ ಖುಷಿಯಾಗುತ್ತೆ. ಆ್ಯಂಡ್ ಎವ್ರಿ ಟೈಮ್ ನಾವು ಈ ರೀತಿ ಆಚರಣೆ ಮಾಡೋದ ಅಥವಾ ಎಲ್ಲ ಹಬ್ಬಗಳಿಗೂ ನಾವು ಈ ರೀತಿ ಆಚರಣೆ ಮಾಡೋದಲ್ಲ, ಯಾವುದೇ ರಿಲೀಜನ್ ಅನ್ನೋದು ಬರೋದಿಲ್ಲ. ನಾವು ಕ್ರಿಸ್ಮಸ್ನ ಆಚರಣೆ ಮಾಡಬೇಕಾದ್ರೆ ಹಿಂದೂ ಮುಸ್ಲಿಂ ಕ್ರಿಶ್ಚಿಯನ್ ಯಾವುದನ್ನು ನೋಡೋದಿಲ್ಲ. ಏನು ಕ್ರಿಸ್ಮಸ್ ಅಂದರೆ ಆ ಸಂತೋಷವೇ ಬೇರೆ ನಮ್ಗಳಿಗೆಲ್ಲ. ಸೊ ನೋಡ್ತಿದ್ರೆ ಗಿಫ್ಟ್ಗಳನ್ನ ನೋಡಿ ನೋಡ್ತಿದ್ರೇ ಖುಷಿ. ಚಿಕ್ಕದ್ರಲ್ಲೆಲ್ಲ ಏನೋ ನೋಡಿದಾಗ ಗಿಫ್ಟ್ಗಳು ಬರುತ್ತೆ ಬರುತ್ತೆ, ಸ್ಯಾಂಟ ಸ್ಯಾಂಟ ಅಂತಿದ್ವಿ. ಬಟ್ ಅದೆಲ್ಲ ಏನು ನಿಜ ಆಗೋಕ್ಕೆ, ಇನ್ಫ್ಯಾಕ್ಟ್ ದೊಡ್ಡವರಾಗಿ ಆಫೀಸ್ಗೆ ಸೇರಿ ಈ ರೀತಿ ಎಲ್ಲ ಆಗೋಕ್ಕೆ ಕಾಯಬೇಕಾಯ್ತೇನೋ ಅಂತ ಅನಿಸುತ್ತೆ. ಆ್ಯಂಡ್ ಇಲ್ಲಿ ವರ್ಕ್ ಮಾಡೋ ಒಬ್ಬೊಬ್ಬರು ಕೂಡ ನನ್ನ ಫೇವ್ರೇಟ್ಸ್. ಇನ್ಫ್ಯಾಕ್ಟ್ ನನಗೆ ಅವ್ರನ್ನ ನೋಡಿದ ತಕ್ಷಣ ಖುಷಿಯಾಗುತ್ತೆ, ಆ್ಯಂಡ್ ಅವ್ರಿಗೆ ನನ್ನ ನೋಡಿದ ತಕ್ಷಣ ಖುಷಿಯಾಗುತ್ತೆ. ಕೆಲವೊಂದು ಏನದು ಸಂಬಂಧಗಳೇ ಹಂಗೆ ಅನಿಸುತ್ತೆ. ಕೊಲೀಗ್ಸ್ ಅಂದರೆ ನನಗೆ ಯೂಶ್ವಲಿ ಯಾರನ್ನು ನೋಡಿದ್ರು ಅನಿಸೋದಿಲ್ಲ, ಲೈಕ್ ಎಲ್ಲ ನನ್ನವರು ತುಂಬ ಕ್ಲೋಸ್ ಆಗಿರೋರು ಅಂತ. ಅಷ್ಟೇ ಚೆನ್ನಾಗಿ ಮಾತಾಡ್ತೀವಿ, ಆ್ಯಸ್ ಇಫ್ ನಾವು ಮನೇಲೇ ಕೂತ್ಕೊಂಡು ಮಾತಾಡ್ತಿದ್ದೀವೇನೋ ಅನ್ನೋ ರೀತಿ ನಾವು ಮಾತಾಡ್ತೀವಿ. ಆ್ಯಂಡ್ ನನಗೆ ನಾನು ಹೇಳ್ದಂಗೆ ಇವ್ರುಗಳು ಯಾರೂ ನನಗೆ ಕೊಲೀಗ್ಸ್ ಅಂತ ಅನಿಸಲ್ಲ. ಆ್ಯಂಡ್ ಇವ್ರುಗಳ ಜೊತೆ ಕೆಲಸ ಮಾಡ್ತಿದ್ರೆ ನನಗೆ ನಾವೇನೋ ಶ್ರಮ ಹಾಕಿ ತುಂಬ ಏನು ಪ್ರೆಷರ್ ತೊಗೊಂಡು ಕೆಲಸ ಮಾಡ್ತಿದ್ದೀವಿ ಅಂತ ನಂಗೆ ಒಂದು ದಿವಸನೂ ಅನಿಸಲ್ಲ. ಲೈಕ್ ಅದನ್ನು ಹೇಳ್ಕೊಳಕ್ಕೂ ಅಂತ ಲೈಕ್ ತುಂಬ ಖುಷಿಯಾಗುತ್ತೆ ಕೆಲಸ ಮಾಡೋಕ್ಕೂ ಕೂಡ. ಇವ್ರುಗಳ ಜೊತೆ ಎಲ್ಲ ಒಂದೊಂದು ಕೂಡ ಏನೋ ಪ್ಯೂರ್ ಸೋಲ್ ಅಂತಲೇ ಹೇಳ್ಬೋದು. ದಟ್ಸ್ ಹೌ ದೇ ಆರ್. ಅಫ್ಕೋರ್ಸ್ ಸಣ್ಣ ಪುಟ್ಟ ಜಗಳಗಳಾಗುತ್ತೆ, ಮಾತು ಗೀತು ಎಲ್ಲ ಬರುತ್ತೆ. ಇಟ್ಸ್ ಓನ್ಲಿ ಪ್ರೊಫೆಷನ್ ಅನ್ನೋ ವಿಚಾರದಲ್ಲಿ ಮಾತ್ರ. ಅದು ಬಿಟ್ಟರೆ ಪರ್ಸ್ನಲಾಗಿ ತೊಗೊಂಡ್ರೆ ನಾನು ಹೇಳ್ದಂಗೆ ಇವರೆಲ್ಲರೂ ಕೂಡ ನನ್ನ ಮನೆಯವರು ಅನ್ನೋ ರೀತಿಯೇ ಅವರು ನನ್ನನ್ನು ಟ್ರೀಟ್ ಮಾಡ್ತಾರೆ, ನಾನು ಕೂಡ ಹಾಗೆ ಟ್ರೀಟ್ ಮಾಡ್ತೀನಿ. ಪರ್ಸ್ನಲಿ ನನಗೆ ಯಾರಾದರೂ ಖುಷಿಯಾಗಿರೋದನ್ನ ನೋಡಿದ್ರೆ, ಅವ್ರು ನಗ್ತಿರೋದು ನೋಡಿದ್ರೆ ನನಗೆ ಭಾರಿ ಖುಷಿಯಾಗುತ್ತೆ. ಆ್ಯಂಡ್ ಈ ಥರ ಸಂದರ್ಭಗಳು ಪದೇ ಪದೇ ಬರಲಿ ಅಂತ ಅನಿಸುತ್ತೆ. ಸೊ ಇದೆಲ್ಲ ಬಿಡಿ, ಮತ್ತೆ ಮತ್ತೆ ಕೆಲಸ ಮಾಡಲೇಬೇಕು ಇದ್ರ ಮಧ್ಯದಲ್ಲಿ. ಆ್ಯಂಡ್ ಮತ್ತು ಮ್ಯಾನೇಜರ್ಗಳು ಬಂದರು, ಬಂದು ಏನು ಅಲ್ಲಿಟ್ಟಿರೋ ಗಿಫ್ಟ್ಗಳು ನಮಗೆ ಗಿಫ್ಟ್ಗಳೇ ಅನ್ನಿಸ್ಲಿಲ್ಲ. ಒಂದು ಏನೋ ಅದು ಈಗ ಬರೋ ಸೀನ್ಗಳನ್ನ ನೋಡಿ ನೀವುಗಳೆಲ್ಲ ಏನನ್ಸುತ್ತೆ ಅಂತ, ಅದು ಗಿಫ್ಟಾ ಅಥವಾ ಏನು ಖುದ್ದಾಗಿ ಮ್ಯಾನೇಜರ್ಸ್ಗಳು ನಮಗೆ ಕೊಡ್ತಿರೋ ಪ್ರೈಸ ಅಥವಾ ಪ್ರಶಸ್ತಿನೋ ಆ ರೀತಿ ಅಂತ ಅನ್ನಿಸ್ಬಿಡುತ್ತೆ. ಒಬ್ಬೊಬ್ರಿಗೂ ಅವ್ರು ಕರ್ದು ಕರ್ದು ಅವ್ರು ಕೊಡ್ತಿದ್ದಂಥ ರೀತಿ, ಇನ್ಫ್ಯಾಕ್ಟ್ ಅವರು ಖುಷಿಪಟ್ಟು ಕೊಡ್ತಿದ್ದೆ ಸಿಕ್ಕಾಬಟ್ಟೆ ಏನು ಇಟ್ಸ್ ಕಂಪ್ಲೀಟ್ಲಿ ಡಿಫ್ರೆಂಟ್. ನಾವು ಬಂದು ಒಬ್ಬೊಬ್ಬರಾಗಿ ಗಿಫ್ಟ್ ತೊಗೊಂಡು ಹೋಗೋದು ಅದೊಂಥರ, ಅಥವಾ ಇಟ್ಟಿರೋದನ್ನ ಏನೋ ರ್ಯಾಂಡಮ್ ಆಗಿ ನಾವು ಗಿಫ್ಟ್ನ ಏನೋ ಬಂದು ಹುಡುಕಿ ತೊಗೊಂಡು ಹೋಗೋದು ಅದೊಂಥರ. ಬಟ್ ಇಲ್ಲ ಮ್ಯಾನೇಜರ್ಸ್ಗಳು ಖುದ್ದಾಗಿ ಬಂದು ಕರ್ದು ಹೆಸರನ್ನ ತೊಗೊಳ್ಳಿ ನಿಮ್ಗೆ ಇದು ಸಿಕ್ಕಿರೋ ಗಿಫ್ಟ್ ಅಂತ ಕೊಡ್ತಿರೋದು ಹೊಸದಾಗಿದ್ರು ಕೂಡ ತುಂಬ ಮಜವಾಗಿತ್ತು. ಆ್ಯಂಡ್ ಅವ್ರು ಲಿಟ್ರಲಿ ಅವರು ಕೂಡ ಎಂಜಾಯ್ ಮಾಡಿದರು, ಅಷ್ಟೇ ನಾವು ಕೂಡ ಎಂಜಾಯ್ ಮಾಡಿದ್ವಿ. ಎಲ್ಲರ ಮುಖದ ಮೇಲೂ ಸ್ಮೈಲ್ಗಳು, ಏನೋ ನನ್ನ ಯಾವಾಗ ಕರೀತಾರೆ, ನಂದು ಯಾವಾಗ ಗಿಫ್ಟ್ ನನಗೆ ಬರುತ್ತೆ, ಆ್ಯಂಡ್ ಯಾವಾಗ ಅದನ್ನು ನಾನು ಓಪನ್ ಮಾಡ್ತೀನಿ, ಆ್ಯಂಡ್ ಎವ್ರಿಥಿಂಗ್ ವಾಸ್ ಲೈಕ್ ಕಂಪ್ಲೀಟ್ಲಿ ನಾವು ಸಿಕ್ಕಾಬಿಟ್ಟು ಎಂಜಾಯ್ ಮಾಡಿದ್ವಿ ಆ್ಯಂಡ್ ಖುಷಿಪಟ್ವಿ ಎಲ್ಲರೂ ಕೂಡ. ಇನ್ಫ್ಯಾಕ್ಟ್ ನಮ್ಮಲ್ಲಿ ಯಾರೂ ಕೂಡ ಇಷ್ಟು ಚೆನ್ನಾಗಿ ಈ ಒಂದು ಇವೆಂಟ್ ಮೂಡ್ ಬರುತ್ತೆ ಅಂತ ಅಂದ್ಕೊಂಡಿರಲಿಲ್ಲ. ಅಷ್ಟು ಚೆನ್ನಾಗಾಯಿತು ಆ್ಯಂಡ್ ಕಂಪ್ಲೀಟ್ ಡೇ ವಾಸ್ ಏನು ತುಂಬ ಚೆನ್ನಾಗಿತ್ತು. ಎಲ್ಲರ ಮುಖದಲ್ಲೂ ಹೇಳಲ್ವಾ, ಎಲ್ಲರ ಮುಖದಲ್ಲೂ ನಗು ನೋಡೋದೇ ಒಂದು ಖುಷಿ. ಅದ್ರ ಜೊತೆ ಪ್ಲಮ್ ಕೇಕ್ ಬೇರೆ ಕೊಟ್ಟಿದ್ರು, ಆ್ಯಂಡ್ ನನಗೆ ಫೇವ್ರೇಟ್ ಅದು. ಎಲ್ಲರೂ ಕೂಡ ತಿಂದರು, ಖುಷಿಪಟ್ಟರು. ಜೊತೆಗೆ ಯಾರ್ಯಾರಿಗೆ ಏನೇನು ತಂದಿದೆ ಗಿಫ್ಟ್ ಅಂತ ಎಲ್ಲರೂ ಹೋಗಿ ಚೆಕ್ ಮಾಡಿ ಏನು 5 ನಿಮಗೆ ಕೊಟ್ರ, ಯಾರು ಕೊಟ್ಟಿರ್ಬೋದು ಯಾರಿಗೂ ಗೊತ್ತಿಲ್ಲ ಅಲ್ವಾ. ಸೊ ಅದೊಂದು ರೀತಿ ಡಿಫ್ರೆಂಟ್, ಅದು ಚೆನ್ನಾಗಿರುತ್ತೆ ಸೀಕ್ರೆಟ್ ಸ್ಯಾಂಟ. ಆ್ಯಂಡ್ ಇದೆಲ್ಲ ಆಗಿ ನಾನು ಊಟಕ್ಕೆ ಹೋಗೋಷ್ಟರಲ್ಲಿ ಆಲ್ಮೋಸ್ಟ್ ಒಂದು 4:30 ಏನೋ ಆಗೋಗಿತ್ತು. ಮತ್ತೆ ಬಂದು ಮಿಕ್ಕಿರೋಂಥ ಕೆಲಸನ ಮುಗಿಸಿ ಅದು ಇದು ಚೂರು ಮಾತಾಡಿ ನಂತರ ಕೆಲಸ ಮುಗಿಸಲು 6 ಗಂಟೆ ಆಯಿತು. ನಂತರ
ಇನ್ನೇನು ಕೆಲಸ, ಆಫೀಸಿಂದ ಹೊರಡೋದಷ್ಟೇ. ಆ್ಯಂಡ್ ಐ ಆಮ್ ಲಿಟ್ರಲಿ ಗ್ರೇಟ್ಫುಲ್ ಫಾರ್ ದಿಸ್ ಡೇ, ಸಿಕ್ಕಾಬಿಟ್ಟೆ ನಾನು ಖುಷಿಯಾಗಿದ್ದೆ. ಆ್ಯಂಡ್ ತುಂಬ ಗ್ರ್ಯಾಟಿಟ್ಯೂಡ್ ಇದೆ ನನಗೆ ಈ ದಿವಸ ಸಿಕ್ಕಿದ್ದಕ್ಕೆ. ಆ್ಯಂಡ್ ಟು ಬಿ ಫ್ರ್ಯಾಂಕ್, ನನ್ನ ಆಫೀಸ್ ಕೊಲೀಗ್ಸ್ಗಳ ಬಗ್ಗೆ ಹೇಳೋದಾದ್ರೆ ನನಗೆ ಹೇಳ್ದಂಗೆ ದೇ ನಾಟ್ ಅಟ್ ಆಲ್ ಕೊಲೀಗ್ಸ್ ಫಾರ್ ಮಿ, ಎಲ್ಲರೂ ಕೂಡ ನನಗೆ ಮನೆಯವ್ರ ರೀತಿ. ಆ್ಯಂಡ್ ಅವರು ಅಷ್ಟೇ ಖುಷಿ ಕೊಟ್ಟರು ಈ ದಿವಸ ನನಗೆ. ಆ್ಯಂಡ್ ಐ ಆಮ್ ವೆರಿ ಗ್ರೇಟ್ಫುಲ್ ಆ್ಯಂಡ್ ವೆರಿ ಥ್ಯಾಂಕ್ಫುಲ್ ಫಾರ್ ದಮ್.